ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಎಲ್ಲ ಕಡೆ ಆಶ್ಚರ್ಯತೆ, ಎಲ್ಲಿಯೂ ದಕ್ಷತೆ ಇಲ್ಲ, ಯಾರೂ ಜವಾಬ್ದಾರಿಯಿಂದ ಕೆಲಸ ಮಾಡೋದಿಲ್ಲ, ಎಲ್ಲ ಕಡೆ ಮೋಸ ವಂಚನೆ. ಅದರ ಮಧ್ಯೆ ನಲಗಿ ಹೋಗುವವರು ನಮ್ಮ ನಿಮ್ಮಂಥ ಮಧ್ಯಮ ವರ್ಗೀಯರು. ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ನಾವು ಏನೆಲ್ಲ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರ್ತೀವಿ, ಮಕ್ಕಳು ಕೂಡ ಅಷ್ಟೇ, ತಾದಾತ್ಮ್ಯತೆಯಿಂದ ಏಕಾಗ್ರತೆಯಿಂದ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ನಿರತರಾಗಿರ್ತಾರೆ. ಆದರೆ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅಂದರೆ, ಯಾವ ಮಕ್ಕಳು ಓದಲಿಕ್ಕೆ ಹೋಗಿದಾರೋ ಅವರು ಜೀವಂತ ಬರೋದೇ ಕಷ್ಟ ಅನ್ನುವಂಥ ಸ್ಥಿತಿ ಬಂದುಬಿಟ್ರೆ ಮುಂದೆ ಬದುಕಿನ ಗತಿ ಏನು ಅನ್ನುವಂಥ ಆಲೋಚನೆ ಬರುತ್ತೆ. ಯಾಕೆ ಇಷ್ಟೆಲ್ಲ ಪೀಠಿ ಕೇಳ್ತಾ ಇದ್ದೀನಿ? ತುಂಬ ವೇದನಾದಾಯಕವಾದಂಥ ಒಂದು ಸುದ್ದಿಯನ್ನು ನಾನು ನೋಡಿದೆ ದಿಲ್ಲಿಯಲ್ಲಿ ಮೊನ್ನೆ ಶನಿವಾರ ಸಂಜೆ 6:30 ನಡೆದಂಥ ಘಟನೆ. ವಿಪರೀತ ಮಳೆ ಇದೆ ದಿಲ್ಲಿಯಲ್ಲಿ, ನಿಮ್ಗೆ ಗೊತ್ತಿರುವಂಥದ್ದು, ಮುಂಬೈ ಡೆಲ್ಲಿ ಎರಡೂ ಕಡೆ. ಆ ದಿಲ್ಲಿಯಲ್ಲಿ ಯಾವ ಮಕ್ಕಳು IAS ಎಕ್ಸಾಮ್ ಕೂಡಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ ಕೂಡಲಿಕ್ಕೆ ತಯಾರಿ ಮಾಡ್ಕೊಳಿಕ್ಕೆ ಹೋಗಿ ದಿಲ್ಲಿಯಲ್ಲಿ ವಾಸವಾಗಿದ್ದಾರೋ ಅಂಥ ಮಕ್ಕಳು ನೆಲಮಾಳಿಗೆಯಲ್ಲಿ ನೀರಿನಲ್ಲಿ ಒದಗಿ ಹೋಗಿದ್ದಾರೆ ಅಂತಂದರೆ ಯಾವ ಸ್ಥಿತಿ ಇರಬಹುದು ಹೇಳಿ. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆದಾಗ ಆ ಇನ್ಸ್ಟಿಟ್ಯೂಷನ್ಗೆ ಅದರದೇ ಆದಂಥ ಒಂದು ಜವಾಬ್ದಾರಿ ಇರಬೇಕು. ಈಗ ಹೇಗೆ ರಾಜಸ್ಥಾನದಲ್ಲಿ ನೀಟ್ ಎಕ್ಸಾಮ್ಗೆ ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೋ ಅದೇ ರೀತಿ ದಿಲ್ಲಿಯಲ್ಲಿ ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕಾಂಪಿಟೇಷನ್ಸ್ ಆ್ಯಂಡ್ ಕಾಂಪಿಟೇಷನ್ ಎಕ್ಸಾಮ್ಗೆ ಕೋಚಿಂಗ್ ಸೆಂಟ್ರ್ಗಳಿದ್ದಾವೆ. ಈ ಓಲ್ಡ್ ರಾಜೇಂದ್ರ ನಗರದಲ್ಲಿ ತುಂಬ ಜಾಸ್ತಿ ಇರುವಂಥದ್ದು, ಬೇರೆ ಬೇರೆ ಭಾಗಲ್ಲೂ ಇದ್ದಾವೆ, ಅಲ್ಲೂ ಇದ್ದಾವೆ. ಅಲ್ಲಿ ಅನಧಿಕೃತ ಕಟ್ಟಡದಲ್ಲಿ ನಡೆಸುವಂಥದ್ದು ಮತ್ತು ನೆಲಮಾಳಿಗೆಯಲ್ಲಿ ನಡೆಸುವಂಥದ್ದು, ಮೂಲಭೂತ ಸೌಕರ್ಯ ಇರಲಾರದಲ್ಲಿ ನಡೆಸುವಂಥದ್ದು, ಲಕ್ಷಗಟ್ಟಲೆ ಫೀಸನ್ನು ತೆಗೆದುಕೊಳ್ಳುವುದು, ಯಾವುದೇ ಕೋಚಿಂಗ್ ಕೊಡದೇ ಇರುವಂಥದ್ದು, ಯಾವುದೇ ರೀತಿಯದಾದಂಥ ಫ್ಯಾಕಲ್ಟಿ ಮೆಂಬರೇ ಇರಲಾರದೆ ದುಡ್ಡನ್ನು ಕಲೆಕ್ಟ್ ಮಾಡಿಬಿಡೋದು, ಆಮೇಲೆ ದಬಾವಣೆ ಮಾಡೋದು, ಈ ರೀತಿಯದಾದಂಥ ಹಲವಾರು ಘಟನೆಗಳು ಭಾಳ ವರ್ಷಗಳಿಂದ ನಡೀತಾ ಇರುವಂಥದ್ದು. ಇದ್ರ ಬಗ್ಗೆ ಭಾಳ ದೊಡ್ಡ ಕಂಪ್ಲೇಂಟ್ ಇದೆ ಮೊದಲಿಂದ, ಈಗ ಆಗಿರೋದಲ್ಲ. ಮೊನ್ನೆ ಶನಿವಾರ ನಡೆದಂಥ ಘಟನೆಯನ್ನು ಮೊದಲು ಹೇಳಿಬಿಡ್ತೀನಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಶನಿವಾರ ಜೋರಾಗಿ ಮಳೆ ಬರುತ್ತೆ, ಮಳೆ ಬಂದ ತಕ್ಷಣ ಒಂದು ರಾವ್ಸ್ ಕೋಚಿಂಗ್ ಸೆಂಟರ್ ಅಂತಿದೆ ಓಲ್ಡ್ ರಾಜೇಂದ್ರ ನಗರದಲ್ಲಿ, ಅದು ನೆಲಮಾಳಿಗೆಯಲ್ಲಿ ಅದಕ್ಕೆ ಲೈಬ್ರರಿ ಇದೆ, ಲೈಬ್ರರಿನಲ್ಲಿ 30 ಜನ ಓದ್ತಾ ಕೂತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ನೀರು ಒಳಗಡೆ ಕ್ಲಾಗಿಂಗ್ ಆಗಲಿಕ್ಕೆ ಶುರು ಆಗುತ್ತೆ, ಒಳಗೆ ಹರಿಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಡ್ರೈನೇಜ್ ಸಿಸ್ಟಮ್ ಇರಲಾರ್ದಂಥ ಪ್ರದೇಶದಲ್ಲಿ ನೀರು ಒಳಗೆ ಬರಲಿಕ್ಕೆ ಶುರು ಆಗುತ್ತೆ, ಹೊರಗೆ ಬರಲಿಕ್ಕೆ ಮಕ್ಕಳಿಗಾಗಲ್ಲ. ಏಕೆಂದರೆ ಅಲ್ಲಿ ಬಯೋಮೆಟ್ರಿಕ್ಸ್ ಹಾಕಿದ್ದಾರೆ, ಡೋರ್ಗಳನ್ನು ಹಾಕಿದ್ದಾರೆ, ಆ ಡೋರ್ನಿಂದ ಆ ಬಯೋಮೆಟ್ರಿಕ್ಸು ಇದು ಆ ವರ್ಕ್ ಆಗದೆ ಹೋದರೆ ಡೋರ್ ಓಪನ್ ಆಗಲ್ಲ. ಮಕ್ಕಳು ಒಳಗಡೆ ಕಿರುಚಿಕೊಳ್ತಾ ಇದ್ದಾರೆ, ಯಾರು ಕೇಳೋಕ್ಕಾಗ್ತಾಯಿಲ್ಲ, ನೋಡ್ತಾ ಇರೋ ಹಾಗೆ ನೀರು ಮೇಲೆ ಬರಲಿಕ್ಕೆ ಶುರು ಆಗುತ್ತೆ. ನೀರಿನಲ್ಲಿ ಮುಳುಗಿ 3 ಮಕ್ಕಳು ಸಾಯ್ತಾರೆ. ಎಂಥ ದುರಂತ ನೋಡ್ರಿ, ಯಾವ ಊರಿಂದ ಬಂದಿರ್ತಾರೆ, ಓದಬೇಕು ಅಂತ ಬಂದಿರ್ತಾರೆ, IAS ಆಫೀಸರ್ ಆಗ್ತೀನಿ ಅಂತ ಕನಸು ಕಂಡಿರ್ತಾರೆ, ತುಂಬ ಬುದ್ಧಿವಂತ ಮಕ್ಕಳು ಇರ್ತಾರೆ. ಅವ್ರ ಅಪ್ಪ ಅಮ್ಮ, ನನ್ನ ಮಗ ದೆಹಲಿನಲ್ಲಿ ಓದ್ತಾ ಇದ್ದಾನೆ, ಮಗಳು ದಿಲ್ಲಿನಲ್ಲಿ ಕೋಚಿಂಗ್ ತಗೋತಾ ಇದ್ದಾಳೆ ಅಂತ ಸಂಭ್ರಮ ಪಡ್ತಾ ಇರ್ತಾರೆ, ಹೆಮ್ಮೆಯಿಂದ ನೆರೆಹೊರೆಯವ್ರಿಗೆ ಹೇಳ್ಕೊತಾ ಇರ್ತಾರೆ. ಇನ್ನೇನು ಈ ವರ್ಷ ಎಕ್ಸಾಮ್ ಆದ್ರೆ ಆಗೋಯ್ತು, ಪ್ರಿಲಿಮ್ಸ್ ಆಯಿತು, ಪ್ರಿಲಿಮ್ಸ್ ಆದ್ಕೊಂಡು ಮೇನ್ ಎಕ್ಸಾಮು, ಅವಳು IAS ಆಫೀಸರು, DC ಆಗ್ಬಿಡ್ತಾಳೆ ಅಂತ ನೋಡಿದ್ರೆ ಇಲ್ಲಿ ನೀರಲ್ಲಿ ಮುಳುಗಿ ಹೋಗ್ತಾ ಇದೆ ಮಗು. 30 ಜನ, ಒಂದಷ್ಟು ಜನ ಹೇಗೋ ಮಾಡಿ ಪಾರಾಗಿ ಹೊರಗಡೆ ಬರ್ತಾರೆ, ಒಂದು 3 ಜನ ಅದರಲ್ಲಿ ಹೋಗೇ ಬಿಡ್ತಾರೆ. 12-13 ಜನ RLM ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. 7:30 ನಗರ ಪಾಲಿಕೆಯವ್ರಿಗೆ ಗೊತ್ತಾಗತ್ತೆ, ಅದಾದಮೇಲೆ NDRF ಅವ್ರು ಬರ್ತಾರೆ, ಅದಾದಮೇಲೆ ನೀರು ಹೊರಗೆ ತೆಗೆಯುವಂಥ ಪ್ರಕ್ರಿಯೆ ನಡೆಯುತ್ತೆ. ಯಾರು ಬದುಕಿದಾರೋ ಅವ್ರ ಪರಿಸ್ಥಿತಿ 12-13 ಜನರದ್ದು ಭಾಳ ಕಷ್ಟ ಇದೆ, ನೀರೆಲ್ಲ ಕುಡಿದ್ಬಿಟ್ಟಿದ್ದಾರೆ, ಒಳಗಡೆ ಲಂಗ್ಸ್ ಕಿಂಗ್ಸ್ಗೆಲ್ಲ ನೀರು ಹೋಗಿದ್ರೆ ಎಷ್ಟು ಸಮಸ್ಯೆ ಅಂತ ನಿಮಗೆಲ್ಲ ಗೊತ್ತಿರುವಂಥದ್ದು. ಯಾವ ನೆಲಮಾಳಿಗೆಯನ್ನು ಕೇವಲ ಪಾರ್ಕಿಂಗಾಗಿ ಬಳಸಬೇಕು ಅಥವಾ ಗೊಡೌನ್ ಮಾಡ್ಕೊಳ್ಳಿ ಬಳಸಬೇಕು ಅಂತ ನಗರ ಪಾಲಿಕೆಯ ನಿಯಮಾವಳಿ ಇದೆಯೋ ಅದನ್ನು ಗಾಳಿಗೆ ತೂರಿ ನಡೆಸ್ತಾ ಇರುವಂಥ ಕೋಚಿಂಗ್ ಸೆಂಟ್ರ್ಗಳಿವು. ಕಳೆದ ವರ್ಷ ಇದೇ ಸಮಯಕ್ಕೆ ದಿಲ್ಲಿ ಹೈಕೋರ್ಟ್ ಆರ್ಡರ್ ಮಾಡಿರುತ್ತೆ ದಿಲ್ಲಿ ಸರ್ಕಾರಕ್ಕೆ, ಏನಂತ, ಯಾವ ನೆಲಮಾಳಿಗೆಯನ್ನು ಕಮರ್ಷಿಯಲ್ ಪರ್ಪಸ್ಗೆ ಬಳಸಲಾಗ್ತಾ ಇದೆಯೋ ಅದನ್ನೆಲ್ಲವನ್ನು ಬಂದ್ ಮಾಡಬೇಕು, ಯಾವ ಕಾರಣಕ್ಕಾಗಿ ಬಳಸ್ತಾ ಇದೆಯೋ ಅದಕ್ಕೆ ಪರ್ಮಿಷನನ್ನು ಕೊಡಲಾಗಿದ್ದು ಅದಕ್ಕೆ ಮಾತ್ರ ಬಳಸಬೇಕು, ಅಂತ ಪಾರ್ಕಿಂಗಿಗೆ ಮಾತ್ರ ಬಳಸಬೇಕು ಆ ಸ್ಲಾಟ್ನ ಅಂತ. ಆದರೆ ದಿಲ್ಲಿ ಸರ್ಕಾರಕ್ಕೆ ಸಮಯ ಇಲ್ಲ, ದಿಲ್ಲಿ ಸರ್ಕಾರದವರು ಕೋರ್ಟ್ ಓಡಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ದಿಲ್ಲಿ ಸರ್ಕಾರದವ್ರಿಗೆ ಅರವಿಂದ್ ಕೇಜ್ರಿವಾಲ್ ಅವರ ಸಕ್ಕರೆ ಪ್ರಮಾಣ ಏನು ಅನ್ನೋದ್ರ ಬಗ್ಗೆ ಹೆಚ್ಚು ಕಳಕಳಿ ಇದೆ. ದಿಲ್ಲಿ ಸರ್ಕಾರದವರು ಅರವಿಂದ್ ಕೇಜ್ರಿವಾಲ್ ತೂಕ ಜಾಸ್ತಿ ಆಯ್ತಾ ಕಡಿಮೆ ಆಯಿತು ಅಂತ ಗೊತ್ತಾಗಬೇಕಾಗತ್ತೆ. ದಿಲ್ಲಿ ಸರ್ಕಾರದವ್ರಿಗೆ ಹರಿಯಾಣ ಚುನಾವಣೆಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ದಿಲ್ಲಿ ಸರ್ಕಾರದವರು ನರೇಂದ್ರ ಮೋದಿ, ಅಮಿತ್ ಶಾ ಅವ್ರ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಬೆಳಗ್ಗೆ ಎದ್ರೆ ಪತ್ರಿಕಾಗೋಷ್ಠಿ ಮಾಡಬೇಕು ಅನ್ನೋದರಲ್ಲಿ ನಿರತರಾಗಿದ್ದಾರೆ. ಹೀಗಿರುವಾಗ ಶರ್ಲಿ ಓಬೆರಾಯ್ ಅಂತೇಳಿ ಅಲ್ಲಿಯ ನಗರಪಾಲಿಕೆಯ ಮೇಯರು
ಹೋದ ತಿಂಗಳು ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅವರು, ಎಲ್ಲ ಈ ಮಳೆಗಾಲಕ್ಕೆ ಏನು ಬೇಕೋ ಅದೆಲ್ಲ ಸಜ್ಜು ಮಾಡ್ಕೊಂಬಿಟ್ಟಿದ್ದೀವಿ ನಾವು, ಇಡೀ ದಿಲ್ಲಿ ಸಜ್ಜಾಗಿ ಹೋಗಿದೆ ಅಂತ. ಮಳೆ ಬಂದ ತಕ್ಷಣ ಗೊತ್ತಾಯಿತು, ಇಡೀ ಮಳೆ ಸಂದರ್ಭದಲ್ಲಿ ಇಡೀ ದಿಲ್ಲಿಗೆ ದಿಲ್ಲಿಯೇ ಒಂದು ಕೊಳದಲ್ಲಿದ್ದಂಥ ಭಾವಿಸುವಂಥ ಪರಿಸ್ಥಿತಿ ಇತ್ತಲ್ಲಿ. ಜನ ಓಡಾಡಲಿಕ್ಕಾಗಲ್ಲ, ಕಾರ್ಗಳು ಬೈಕ್ಗಳು ಆ ಸೈಲೆನ್ಸರ್ ಒಳಗಡೆ ನೀರು ಹೋಗಿ ಗಾಡಿಗಳೆಲ್ಲ ಆಫ್ ಆದವು, ಎಲ್ಲ ಮನೆಗಳು ಮೂರಾಬಟ್ಟೆ ಆದವು. ಗ್ರೌಂಡ್ ಫ್ಲೋರ್ ಇದ್ದಂಥ ಮನೆಗಳೆಲ್ಲ ಅವ್ರು ಬದುಕಲಿಕ್ಕೆ ಮಾಡಲಿಕ್ಕೆ ಮೂರಾಬಟ್ಟೆ ಆಗ್ಬೋದು, ಆದರೂ ಅವ್ರಿಗೆ ಯಾರಿಗೂ ಬುದ್ಧಿ ಬರೋದಿಲ್ಲ. ಆದರೂ ಅವರು ರಾಜಕೀಯ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ ವಿನಃ ಮಾಡಬೇಕಾದಂಥ ದಕ್ಷ ಆಡಳಿತದ ಬಗ್ಗೆ ಅವ್ರಿಗೆ ಯಾರಿಗೂ ಕಾಳಜಿನೇ ಇರುವುದಿಲ್ಲ. ಈಗ ಯಾರ ಮೇಲೆ ಇದನ್ನು ಹೊರಿಸ್ತಾ ಇದ್ದಾರೆ? ಈಗ ಹೇಳ್ತಾರೆ ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡ್ತಾ ಇದ್ದಾರೆ, ಲೆಫ್ಟಿನೆಂಟ್ ಗವರ್ನರ್ ಕೆಲಸ ಅಲ್ಲ ರೀ, ಜನ ಆಯ್ಕೆ ಮಾಡಿದ್ದು ನಿಮ್ಮನ್ನು 63 ಸೀಟ್ ಕೊಟ್ಟು, 70ರಲ್ಲಿ 63 ಸೀಟ್ ಕೊಟ್ಟು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನೀವು ನಿಮ್ಮ ಕೆಲಸ ಮಾಡಬೇಕು. ಅದಕ್ಕೊಬ್ಬ ಸಚಿವ ಬೇರೆ, ನಗರಾಭಿವೃದ್ಧಿ ಇಲಾಖೆಯ ಸಚಿವರಿದ್ದಾರೆ. ಕಾರ್ಪೊರೇಷನ್ನಲ್ಲಿ ನಿಮ್ಮದೇ ಸರ್ಕಾರ, ಆಮ್ ಆದ್ಮಿ ಪಕ್ಷದ ಸರ್ಕಾರ, ಆಮ್ ಆದ್ಮಿ ಪಕ್ಷದ ರಾಜ್ಯ ಸರ್ಕಾರ, ಆಮ್ ಆದ್ಮಿ ಪಕ್ಷದ ಆಡಳಿತ ನಗರ ಪಾಲಿಕೆಯಲ್ಲಿ MCDನಲ್ಲಿ, ಇಷ್ಟೆಲ್ಲ ಇದ್ದಾಗಲೂ ಕೂಡ ಸ್ವತಃ ದಿಲ್ಲಿ ಹೈಕೋರ್ಟು ಕಳೆದ ವರ್ಷವೇ ನಿಮಗೆ ತಪರಾಕಿ ಹಾಕಿದರೂ ಕೂಡ ಈ ವರ್ಷದವರೆಗೂ ಸುಧಾರಿಸ್ಕೊಂಡಿಲ್ಲ, ಡ್ರೈನೇಜ್ ಸಿಸ್ಟಮನ್ನು ಸರಿಪಡಿಸಿಲ್ಲ. ಹೋಗಲಿ, ಅದು ಮಾಡಲಿಲ್ಲ, ಡ್ರೈನ್ ಸಿಸ್ಟಮ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ನೆಲಮಾಳಿಗೆಯಲ್ಲಿರುವಂಥ ಅಂಗಡಿ ಯಾವ್ಯಾವು NOC ಕೊಡಲಾಗಿದೆ ಅದನ್ನೆಲ್ಲ ರದ್ದುಪಡಿಸಿ, ಅಲ್ಲಿ ಏನು ನಡೀತಾ ಇದೆ ಅದನ್ನು ಬಂದ್ ಮಾಡಿ, ಅದನ್ನು ಸರಿ ಮೇನ್ ಸ್ಟ್ರೀಮ್ ತಂದು ಸರಿ ಮಾಡುವಂಥ ಜವಾಬ್ದಾರಿ, ಚಾನಲೈಸ್ ಮಾಡೋ ಕೆಲಸ ಯಾರ್ದು ಮಾಡಬೇಕಾಗಿದ್ದು? ನಗರ ಪಾಲಿಕೆ ಮಾಡಬೇಕು. ನಗರ ಪಾಲಿಕೆ ಕರ ತೆಗೆದುಕೊಳ್ಳೋದು ಮಾತ್ರ ತಮ್ಮ ಜವಾಬ್ದಾರಿ ಅಂತ ಭಾವಿಸ್ತಾರೆ. ಸರ್ಕಾರ ನಾವು ಅವ್ರಿಗೆ ಉಚಿತವಾಗಿ ಕೊಟ್ಬಿಟ್ರೆ ಯಾರೂ ನಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಅಂತ. ಮಜಾ ಅಂದರೆ ಈ ರೀತಿ ಬಂದಿರುವಂಥ ಬೇಜಾರದ ಸಂಗತಿ ಏನಪ್ಪ ಅಂತಂದರೆ, ಈ ರೀತಿ IAS ಟಾಪರ್ ಆಗಬೇಕು ಅಂತ, ಸಿವಿಲ್ ಸರ್ವಿಸ್ ಎಕ್ಸಾಮ್ ತೊಗೋಬೇಕು ಅಂತ ಬರೋರೆಲ್ಲ ಈ ದೇಶದ ಬೇರೆ ಬೇರೆ ಭಾಗದಿಂದ ಬಂದಂಥವ್ರು, ದಿಲ್ಲಿ ಲೋಕಲೈಟ್ಸ್ ಅಲ್ಲ, ಅವ್ರು ತುಂಬ ಕಡಿಮೆ ಬಂದಿರೋರೆಲ್ಲ ಬೇರೆ ಬೇರೆ ಕಡೆಯವರು. ಅವರ ಬದುಕು ಎಷ್ಟು ಅಸ್ಥಿರವಾಗಿದೆ, ಎಷ್ಟು ಅಭದ್ರತೆಯಿಂದ ಇದೆ ಅಂದರೆ, ಮೊದಲೇದಾಗಿ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಫೀಸ್ ಕೊಟ್ಟು ಅಪ್ಪ ಅಮ್ಮ ಕಳಿಸಿರ್ತಾರೆ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರೋದಿಲ್ಲ. ಹೇಳ್ಕೊಡ್ಬೇಕಂತ ಕೋಚಿಂಗ್ ಸೆಂಟ್ರಲ್ಲಿ ಕೌನ್ಸಿಲಿಂಗ್ ಮಾಡೋರು ಇರೋದಿಲ್ಲ, ಟ್ರೈನ್ ಮಾಡುವಂಥವ್ರು ಇರೋದಿಲ್ಲ. ಲೈಬ್ರರಿ ಅಂತ ಮಾಡಿರ್ತಾರೆ, ಲೈಬ್ರರಿಲಿ ಇದ್ಕೊಂಡು ಓದ್ಬೇಕು. ಲೈಬ್ರರಿ ಎಲ್ಲಿದೆ? ಈ ರೀತಿ ಸೆಲ್ಲಾರ್ನಲ್ಲಿದೆ, ರಾವ್ಸ್ ಕೋಚಿಂಗ್ ಸೆಂಟರ್, ಫೇಮಸ್ ಕೋಚಿಂಗ್ ಸೆಂಟರ್ ಅದು. ಈಗೇನು ಸೀಸ್ ಮಾಡಿದಾರಲ್ಲ, ಈಗ 13 ಈ ರೀತಿ ಕೋಚಿಂಗ್ ಸೆಂಟರ್ಗಳನ್ನ ನಿನ್ನೆ ಸೀಸ್ ಮಾಡಿದ್ದಾರೆ, ಭಾನುವಾರ ದಿವಸ ಅಲ್ಲಿಯ ನಗರ ಪಾಲಿಕೆಯವರು. ಇಷ್ಟು ದಿವಸ ಅವ್ರಿಗೆ ಗೊತ್ತಾಗಲಿಲ್ಲ, ಇವರೆಲ್ಲ ಸುಳ್ಳು NSU ತಗೊಂಡಿರೋದು, ಅಲ್ಲಿ ನಾವು ಪಾರ್ಕಿಂಗ್ ಸ್ಲಾಟ್ ಇದೆ ಅಂತ ಸುಳ್ಳು ಹೇಳಿ ಹೇಳಿ ಎಂಜಿನಿಯರ್ಗೆ, ಕಮಿಷನರ್ಗೆ, ಎಲ್ಲರಿಗೂ ದುಡ್ಡನ್ನು ಹಂಚಿ, ಅಲ್ಲಿಯ ಪಾಲಿಕೆ ಸದಸ್ಯ ಆದನ ಕಾರ್ಪೊರೇಟರ್ ಅವ್ನಿಗೆ ದುಡ್ಡು ಹಂಚಿ ನೋಡಿ. ಆಮ್ ಆದ್ಮಿ ಪಾರ್ಟಿ ಬಂದ ಮೇಲೆ ಒಂದು ಸಂಪ್ರದಾಯ ಶುರುವಾಯಿತು ದೆಲ್ಲಿಯಲ್ಲಿ. ಏನಂತ, ಯಾರು ಚುನಾವಣೆ ನಿಲ್ತೀರಿ ಅವರು ನಿಮಗೆ ಟಿಕೆಟ್ ಬೇಕು ಅಂತಂದರೆ ಬಿಡ್ ಮಾಡಬೇಕು ನೀವು. ಯಾರು ಅತಿ ಹೆಚ್ಚು ದುಡ್ಡು ಕೊಡ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಆ ರೀತಿ ವ್ಯವಸ್ಥೆ ಇರೋದಲ್ಲಿ, ಬೇರೆ ಎಲ್ಲೂ ಇರಲಿಲ್ಲ, ಇದು ಶುರು ಮಾಡಿದ್ದೆ ಅವರು. ಈ ರೀತಿ ವ್ಯವಸ್ಥೆ ಇರುವಂಥದ್ದು. ಈಗ ಯಾವುದಾದ್ರೂ ಒಂದು NOC ಬೇಕು ಅಂತಂದರೆ ಅಲ್ಲಿಯ ಪುರಪಿತೃಗೆ ದುಡ್ಡನ್ನು ಕೊಡಬೇಕು, ಅದಾದಮೇಲೆ ಆಫೀಸಲ್ಲಿ ಮೂವ್ ಆಗಬೇಕು. ಅಷ್ಟಾಗ್ಬಿಟ್ರೆ ಮುಗಿದೋಯ್ತು, ನಾಳೆಲ್ಲಿ ಆಗುವಂಥ ಯಾವುದೇ ರೀತಿಯಾದಂಥ ಇಂಥ ಸಂಕಟಕ್ಕೆ ಅವರು ಜವಾಬ್ದಾರಿ ಆಗೋದಿಲ್ಲ. ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಏನಾದರೂ ದಿಲ್ಲಿಯಲ್ಲಿದ್ದರೆ, ಇವತ್ತು ರಾಹುಲ್ ಗಾಂಧಿ ಏನು ಮಾಡ್ತಾಯಿದ್ರು, ವಿಪಕ್ಷದವರು ಏನು ಮಾಡ್ತಾಯಿದ್ರು, ಸಂಸತ್ತಿನಲ್ಲಿ ಸದನವೇ ನಡೆಯಲಾರದ ಹಾಗೆ ಮಾಡಿರೋರು, ಲೋಕಸಭಾ ಕಲಾಪಗಳೇ ನಡೆಯಲಾರದ ಹಾಗೆ ಮಾಡಿರೋರು, ಒಬ್ಬನೇ ಒಬ್ಬ ಇದ್ರ ಬಗ್ಗೆ ಇವತ್ತಿನವರೆಗೂ ಮಾತಾಡ್ತಾ ಇಲ್ಲ. ದಿಲ್ಲಿಯಲ್ಲಿ ಮಕ್ಕಳು ಹೋದರು 3 ಜನ ಕರಳು ಚುರ್ರ ಅನ್ನತ್ತೀರಿ, ಯಾರಿಗೆ ಮಕ್ಕಳಿದ್ದಾರೆ ಅವ್ರಿಗಾದ್ರೆ ಸಂಕಟ ಗೊತ್ತಾಗತ್ತೆ. ಇವ್ರ ಮಕ್ಕಳು, ಇವರು ಅಮಾನವೀಯವಾದಂಥ ಜನ, ಇವರು ಇವ್ರಿಗೆ ಏನೂ ಅರ್ಥ ಆಗೋದಿಲ್ಲ, ಇನ್ನೊಬ್ಬರು ಯಾತನೆ ಅರ್ಥ ಆಗೋದಿಲ್ಲ, ಎಲ್ಲದರಲ್ಲೂ ರಾಜಕೀಯ ಮಾಡಬೇಕು ಅಂತ ಮಾಡ್ತಾರೆ. ಈಗ ಅಲ್ಲಿ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂತ ಇರಬೇಕು, ಕೋರ್ಟಿಗೆ ಹೋಗಿ ಮುಖ್ಯಮಂತ್ರಿ ಜೈಲಲ್ಲಿದ್ದಾರೆ ಅಂದರೆ ನಮ್ಮ ಕೆಲಸ ಅಲ್ಲ ಇದು ಅಂತ ಕೋರ್ಟ್ಗಳು ಹೇಳ್ತಾವೆ. ನೋಡಿ ಹೆಂಗಿದೆ, ಎಲ್ಲವನ್ನೂ ಕಾನೂನಿನಲ್ಲಿ ಬರೀಬೇಕು, ಅದನ್ನು ಮಾತ್ರ ಪಾಲಿಸ್ತೀವಿ ನಾವು ಅಂತ ಕೋರ್ಟ್ ಹೇಳುತ್ತೆ. ಇದಕ್ಕೆ ಕಾನೂನು ಏನೂ ಇಲ್ಲ, ಅದಕ್ಕೋಸ್ಕರ ಅಂಥೇಳಿ ವಿಚಾರಗಳನ್ನು ದಿಲ್ಲಿಯ ಮುಖ್ಯಮಂತ್ರಿಯ ಆತನನ್ನು ಅನರ್ಹಗೊಳಿಸ್ಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳುತ್ತೆ. ಕೋರ್ಟ್ ಈ ರೀತಿ ಹೇಳಿದಾಗ ಏನು ಮಾಡಬೇಕು? ಜನ ಪ್ರತಿಭಟನೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿನೇ ಇಲ್ಲ ಅಂದರೆ ಇದು ಯಾವ ರೀತಿಯ ಸರ್ಕಾರ? ಈ ಸರ್ಕಾರ ಕೆಳಗಿಳಿಸಿದ್ದು ಜನ ಆಮಿಷಕ್ಕೆ ಒಳಗಾಗಿ ಪುಕ್ಷಟ್ಟೆ ನೀರು, ಪುಕ್ಷಟ್ಟೆ ಬಸ್ಸು, ವರ್ಷ ತಿಂಗಳಿಗೆ 1,000 ರೂಪಾಯಿ ಈ ರೀತಿಯದಾದಂಥ ಆಮಿಷಕ್ಕೆ ಒಳಗಾದಂಥ ಜನ, ಅಮಾಯಕ ಜನ, ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಇದರ ಮಧ್ಯೆ ಮಕ್ಕಳು ಏನಾದರೂ ಮಾಡಿ ಓದಬೇಕು ಅಂತ ಬರ್ತಾರೆ. ಈ ರೀತಿಯದಾದಂಥ ಹೃದಯ ವಿದ್ರಾವಕ ಸಂಗತಿ ನಡೀತವೆ. ಏನು ಮಾತಾಡೋಣ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.